वेलकम टू किचन डायरीज। इवत्तिन रेसिपी चिकन बिरयानी। चिकन बिरयानी ईजी आगि कम्मी इंग्रेडिएंट्स हाकोंडु माडोदु हेगे अंत नोडोण। नाविवत्तु सुलभवाद रीतियल्लि चिकन बिरयानी माडोदु हेगे अंत नोडोण। मोदलिगे नानु कुक्कर् इट्कोंडिदीनि। कुक्कर् गे एण्णे हाकोळ्ळोण। ಒಂದು 200 ಮಿಲಿಗ್ರಾಮ್ ಮಿಲಿ ಲೀಟರ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ನೋಡಿ ಕುಕ್ಕರ್ಗೆ ಎಣ್ಣೆ ಹಾಕೊಂಡಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಇದಕ್ಕೆ ಎಣ್ಣೆಗೆ ಬಿರಿಯಾನಿ ಎಲೆನ ಸ್ವಲ್ಪ ಮತ್ತೆ ಓಂ ಕಾಳು ಸ್ವಲ್ಪ ಮರಾಠಿ ಮೊಗ್ಗು ಲವಂಗ ಏಲಕ್ಕಿ ಮತ್ತೆ ಚಕ್ಕೆನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಈ ಟೈಮಲ್ಲಿ ಮೀಡಿಯಂ ಸೈಜ್ ಅಲ್ಲಿ 4 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದಕ್ಕೆ. ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಒಳ್ಳೆ ಕಂದು ಬಣ್ಣಕ್ಕೆ ಬರಬೇಕು ಈರುಳ್ಳಿ. ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ನೋಡಿ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಈರುಳ್ಳಿ. ಇನ್ನು ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಆಗಿ ಬರಬೇಕಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಾಗ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ಈ ಟೈಮಲ್ಲಿ ನಾವು ಇದಕ್ಕೆ 2-3 ಹಸಿಮೆಣಸಿನಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಮತ್ತು 1/4 ಕಟ್ಟಷ್ಟು ಪುದೀನ ಸೊಪ್ಪು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ತೊಳ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಸ್ಮಾಲ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು 2 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋಬೇಕು ಇದಕ್ಕೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಚಿಲ್ಲಿ ಪೌಡರ್ ಈಗಲೇ ಹಾಕೋದ್ರಿಂದ ಬಿರಿಯಾನಿಯಲ್ಲಿ ಒಳ್ಳೆ ಕಲರ್ ಬಿಟ್ಕೊಳ್ಳುತ್ತೆ. ನೀವು ಬೇರೆ ಫ್ಲೇವರ್ ಕಲರ್ ಹಾಕೋ ಅವಶ್ಯಕತೆ ಇರಲ್ಲ. ಕೆಲವರು ಬಿರಿಯಾನಿಗೆ ಕಲರ್ ಬರಲಿ ಅಂತ ಕೇಸರಿ ಪೌಡ್ರೆಲ್ಲ ಹಾಕ್ತಾರೆ. ನೀವು ಈ ಥರ ಮಾಡೋದ್ರಿಂದ ಅದು ಹಾಕೋ ಅವಶ್ಯಕತೆ ಇರಲ್ಲ. ಈಗ 1 ಕಪ್ಪಷ್ಟು 100 ಗ್ರಾಮಷ್ಟು ಮೊಸರನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಈ ಟೈಮಲ್ಲಿ ನಾವು 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇಲ್ಲಿ ನಾನು 1/4 ಕಿಲೋಷ್ಟು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕುಕ್ಕರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಚಿಕನ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 1 ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಚಿಕನ್ಗೆ ಉಪ್ಪು ಹಿಡಿಬೇಕಲ್ವ, ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ, ಅದಕ್ಕೆ ಇದನ್ನು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಇದನ್ನು ಲಿಡ್ಡನ್ನು ಮುಚ್ಚಿ ಸಿಮ್ಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ನೋಡಿ 2 ನಿಮಿಷ ಆಗಿದೆ.
ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಕೊಳ್ಳೋಣ. ಈಗ ನಾವು ಕೊನೆಯಲ್ಲಿ ಟೊಮೆಟೊ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿಲ್ಲಿ, ನಾವು ಇಲ್ಲಿ ಯಾವುದು ಚಿಕನ್ ಪೌಡರ್ ಆಗಲಿ ಅಥವಾ ಫುಡ್ ಕಲರ್ ಆಗಲಿ ಯಾವುದು ಯೂಸ್ ಮಾಡ್ಕೊಂಡಿಲ್ಲ. ಆದರೂ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ನಾವು ಅಕ್ಕಿ ಹಾಕ್ಕೊಳ್ಳೋಣ. ನಾನು ಈ ಗ್ಲಾಸಲ್ಲಿ 2.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ನೀವು ಗ್ಲಾಸ್ ಆದರೂ ತೊಗೋಬೋದು ಅಥವಾ ಬಟ್ಲಾದರೂ ತೊಗೋಬೋದು. ಯಾವುದ್ರಲ್ಲಿ ಅಕ್ಕಿನ ತಗೊಳ್ತೀರೋ ಅದರಲ್ಲೇ ನೀರನ್ನ ಮೆಜರ್ ಮಾಡ್ಕೋಬೇಕು. ನಾನು ಇಲ್ಲಿ 2.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ ಅದಕ್ಕೆ 2ರಷ್ಟು ಅಂದರೆ 5ರಷ್ಟು ನೀರನ್ನ ಹಾಕೋಬೇಕಾಗತ್ತೆ. ನಾನು ಇದು ಈಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗೊಂದ್ಸಲ ಮಿಕ್ಸ್ ಮಾಡಿಬಿಡೋಣ. ಆಗಲೇ ನಾನು 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಸ್ಪೂನು, ಅದಕ್ಕೆ ಸ್ವಲ್ಪ ಅರ್ಧ. ನಿಮಗೆ ಎಷ್ಟು ಉಪ್ಪು ಬೇಕೋ ನಿಮ್ಮ ರುಚಿಗಷ್ಟು ತಕ್ಕಷ್ಟು ಉಪ್ಪನ್ನ ನೀವು ಹಾಕ್ಕೋಬೋದು. ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರು ಹಾಕಿ ಕೂಗಿಸೋಣ. ನೋಡಿ, ಈಗ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3 ವಿಸಲ್ ಹೊಡೆಸ್ಕೊಳ್ಳೋಣ. ಮೂರು ವಿಸಿಲ್ ಆಗಿದೆ. ಈಗ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ. ಇದನ್ನು ಹಾಫ್ ಆನ್ ಅವರು ಕುಕ್ಕರು ತಣ್ಣಗಾಗಕ್ಕೆ ಬಿಡೋಣ. ಕುಕ್ಕರು ತಣ್ಣಗಾಗಿದೆ, ಈಗ ಓಪನ್ ಮಾಡಿ ನೋಡೋಣ. ನಾವು ನೋಡಿ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ನಾವು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮಿಕ್ಸ್ ಮಾಡಿ ಇನ್ನೊಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ರೆಡಿಯಾಗಿದೆ. ಮನೆಯಲ್ಲೇ ಹೇಗೆ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಬಿರಿಯಾನಿ ಮಾಡೋದು ಅಂತ ನೋಡಿದ್ರಲ್ಲ, ಇದನ್ನು ನಾವು ಮೊಸರು ಬಜ್ಜಿ ಜೊತೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಇದನ್ನು ಟ್ರೈ ಮಾಡಿ. ನಿಮಗಿಷ್ಟು ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.